आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा। नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल। गळतगामध्ये मेंढ्यांना विषबाधा, 9 बकरी दगावल्या, 20 अस्वस्थ। निपाणी तालुक्यातील गळतगा येथील लक्ष्मीनगर परिसरात विषारी पाला खाऊन 9 मेंढ्या मृत्युमुखी पडल्याची धक्कादायक घटना बुधवारी 6 एप्रिल रोजी 5 दरम्यान घडली आहे। रामा शंकर भोजे, मल्लाप्पा शंकर भोजे या मेंढपाळ व्यावसायिकांच्या मालकीचे असून या गरीब मेंढपाळ यांना 1 लाखाचं आर्थिक नुकसान झाल्याचं समजतं। अधिक माहिती अशी आहे की गळतगा हद्दीतील लक्ष्मी देवालय परिसरात नेहमीप्रमाणे सदर मेंढपाळ यांनी आपल्या 350 मेंढ्या चरण्यास सोडण्यात आल्या होत्या। कुंभार मळ्यात हायब्रिड किराळ हा विषारी पाला खाल्ल्याने अचानक 9 मेंढ्या जागेवर दगावल्या तर 20 मेंढ्या अस्वस्थ परिस्थितीत आहेत। घटनास्थळी त्वरित ग्रामपंचायत अध्यक्ष श्रीकांत बन्ने, पशुवैद्यकीय अधिकारी प्रशांत उदगट्टी यांनी घटनेची पाहणी करून शवविच्छेदन केलं तर उर्वरित 20 मेंढ्यांना औषध उपचार युद्ध पातळीवर सुरू आहेत। ನಮ್ಮ ಗಳತ ಗ್ರಾಮದ ಕುರಿಗಾಯಿಯಾದಂಥ ಮಲ್ಲಪ್ಪ ಶಂಕರ್ ಭೋಜೆ ಇವರು ಕುರಿಗಳು ಬಹಳಷ್ಟು ಹಾನಿ ಉಂಟಾಗಿವೆ। ಜಾಗೆಯಲ್ಲೇ 10 ಕುರಿಗಳು ಸಾವನ್ನು ಒಪ್ಪಿದವೆ। ಅದೇ ರೀತಿ ಒಂದು 15 ಕುರಿಗಳು ಈಗ ಸೀರಿಯಸ್ ರೀತಿಯಲ್ಲಿದ್ದಾವೆ। ನಮ್ಮ ಸ್ಥಳೀಯ ವೈದ್ಯಾಧಿಕಾರಿಗಳು ಬಂದು ಅವತ್ತು ಪ್ರಥಮ ಹಂತದಲ್ಲಿ ಮಾಡಬೇಕಂತ ಉಪಚಾರಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿದರೂ ಸಹಿತ ಈಗಾಗಲೇ 10 ಅನಾಹುತ ಬಹಳಷ್ಟಾಗಿದೆ। ನಿಜವಾಗಲೂ ಈ ಪಡಪಾಯಿ ಕುರಿಗಾಯಿಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಂತ ನಾನು ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ। ಅದರ ಜೊತೆಗೇನೆ ನಮ್ಮ ನಿಪ್ಪಾಣಿ ಭಾಗದ ಶಾಸಕರಾಗು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶಶಿಕಲಾ ಜೊಲ್ಲೆ ವೈನಿ ಅವರು ಆ ನಂದ ಕುಟುಂಬಕ್ಕೆ ಒಂದು ಧೈರ್ಯವನ್ನು ತುಂಬಿ ಒಂದು ಫೋನ್ ಮುಖಾಂತರ ಅವರನ್ನು ಎಲ್ಲ ರೀತಿಯಲ್ಲಿ ಸಾಧ್ಯ ಆದಷ್ಟು ರೀತಿಯಲ್ಲಿ ನಿಮಗೆ ಈ ಆದಂಥ ಹಾನಿಯನ್ನು ಪ್ರಯತ್ನ ಮಾಡಿ ನಿಮಗೆ ಆ ಹಾನಿಯನ್ನು ತುಂಬುವಂಥ ಕಾರ್ಯ ಮಾಡಿದೆ ಅಂತೇಳಿ ಒಂದು ಭರವಸೆ ನೀಡಿದ್ದಾರೆ। ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ। ಈಗಾಗಲೇ ಕುರಿ ಗಾಯರಿಗೆ ಸಲುವಾಗಿ ಒಂದು 5000 ರೂಪಾಯಿ ಅನುದಾನ ಗವರ್ಮೆಂಟ್ ಇದು ಮಾಡಿತ್ತು, ಅದು ಬಂದಾಗಿದೆ। ಅದರ ಬದಲು ಏನು ನಿಜವಾಗಲೂ ಈ ಹಿಂದೆ ಇರತಕ್ಕಂಥ ಒಂದು ಕುರಿಗಾಯಿಗಳ ಏನಾದರೂ ಒಂದು ಅಚಾನಕ ಅಪಘಾತಗಳಾದಾಗ ಆ ಸರ್ಕಾರ 5000 ರೂಪಾಯಿಗಳ ಪರಿಹಾರ ಧನವನ್ನು ಕೊಡ್ತಾ ಇತ್ತು। ಆದರೆ ನಿಜವಾಗಲೂ ಈಗ ಏಪ್ರಿಲ್ 1 ರಿಂದ ಆ ಯೋಜನೆಯನ್ನು ಬಂದಾಗಿದೆ। ನಿಜವಾಗಲೂ ನಮ್ಮ ಘನ ಸರ್ಕಾರದ ಗೌರವಾನ್ವಿತ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತ ಬಿ ಎಸ್ ಯಡಿಯೂರಪ್ಪ ಸರ್ ಗೌರವಪೂರ್ವಕವಾಗಿ ನನ್ನ ಕಳಕಳಿಯಿಂದ ವಿನಂತಿಸ್ಕೊಳ್ತೇನಪ್ಪ ಅಂದರೆ ನಮ್ಮ ಕುರಿಗಾಯಿಗಳಿಗೆ ಅನೇಕ ಬೇಸಿಗೆ ಮಳೆ ಚಳಿಗಾಲ ಅನ್ನದೇ ದಿನರೂ ಆ ಕುರಿಗಳನ್ನು ಸೇವೆ ಮಾಡೋ ತಮ್ಮ ಕುಟುಂಬವನ್ನು ಒಳ್ಳೆಯ ರೀತಿಯಲ್ಲಿ ತಮ್ಮ ಉಪಜೀವನಕ್ಕೆ ಆ ಕಸಬನ್ನು ಮಾಡ್ತಾ ಇದ್ದಾರೆ। ನಿಜವಾಗಲೂ ನಿಮಗೆ ನಾನು ಕಳಕಳಿಯಿಂದ ಗೌರವಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ, ಆ ಯೋಜನೆಯನ್ನು ಮುಂದುವರೆಸ್ರಿ। ನಮ್ಮ ಕುರಿಗಾಯಿಗಳಿಗೆ ಅನೇಕ ಈ ಕಸಬು ಮಾಡ್ತಕ್ಕಂಥ ಆ ಕಟ್ಟಕಡೆಯ ಪ್ರಜೆಗಳಿಗೆ ಒಂದು ಒಳ್ಳೆಯದಾದಂಥ ಗೌರವ ಹಣದಲ್ಲಿ ಅವರು ಮತ್ತಷ್ಟು ತಮ್ಮ ಕುಟುಂಬವನ್ನು ಆಧಾರವಾಗಿ ಇಟ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಆಗ್ತಕ್ಕಂಥ ಯೋಜನೆ ಇದೆ। ಈ ಯೋಜನೆ ತಾವು ಮತ್ತೆ ಪುನರ್ ಪ್ರಾರಂಭ ಮಾಡಬೇಕಂತ ನಾನು ಒತ್ತಾಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ। ಇವತ್ತು ಇಲ್ಲಿ ಗಳತ್ಗ ಗ್ರಾಮದಲ್ಲಿ ಸುಮಾರು 10 ಕುರಿಗಳು ಇವತ್ತೇನು ಹೈಡ್ರೋಜನ್ ಸೈನಾಡ್ ಎಂಬ ಪಾಯ್ಸನಿಂಗಿಂದ, ಇದು ಒಂದು ಚಿಗುರು ಒಡೆದ ಮೇವಿನಿಂದ ಬರುವಂತಹ ಇದು ರೋಗ, ಇದು ಹೈಡ್ರೋಜನ್ ಸೈನಾಡ್ ಅಂತ, ಇದು ಮೇದಾಗ ಇವು ತೀವ್ರವಾಗಿ ಸುಸ್ತುಗೊಂಡು ಸಾವನ್ನಪ್ಪೋ ಸಂಭವ ಜಾಸ್ತಿ ಇರ್ತದೆ। ಇಂಥ ಪರಿಸ್ಥಿತಿಯಲ್ಲಿ ನಾವು ತುರ್ತು ಪರಿಸ್ಥಿತಿಯಲ್ಲಿ ಆಗಮಿಸಿ ಸುಮಾರು 25 ಕುರಿಗಳು ಇವಾಗ ಮೇಯ್ದಿದ್ದು, ಅದರಲ್ಲಿ 10 ಕುರಿಗಳು ಸಾವನ್ನಪ್ಪಿದ್ದಾವೆ। ಇನ್ನೊಂದು 15 ಕುರಿಗಳಿಗೆ ನಾವು ಬೇಕಾಗುವ ತುರ್ತು ಚಿಕಿತ್ಸೆ ನೀಡಿ ಅವುಗಳನ್ನು ಸಾವಪ್ಪಣದನ್ನು ತಪ್ಪಿಸಿದ್ದೀವಿ। ಅವು ಕೂಡ ಈಗ ಚಿಕಿತ್ಸೆ ಇಂದು ಮತ್ತು ನಾಳೆ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗುವುದು। यावेळी ग्रामपंचायत अध्यक्ष श्रीकांत बन्ने यांनी त्वरित मंत्री सौ शशिकला जोल्ले यांना घटनेची माहिती दिली। यावेळी मंत्री सौ शशिकला जोल्ले दूरध्वनीवरून बोलताना म्हणाल्या, सदर घटनेची सविस्तर माहिती लवकरात लवकर घेऊन या मेंढपाळ बांधवांना शासनाकडून जास्तीत जास्त नुकसान भरपाई देण्यासाठी प्रयत्न करणार असल्याचं त्यांनी सांगितलं। घटनास्थळी धनगर समाजाचे अध्यक्ष अण्णासाहेब हिरवे, ग्रामपंचायत सदस्य रवींद्र वडर, मारुती कोटे यांच्यासह धनगर समाजाचे नागरिक महिला उपस्थित होत्या। महानकारी न्यूज साठी गळतगाहून कृष्णा आर्गे।